ರಾಮೇಶ್ವರಂ ಕಫೆನಲ್ಲಿ ಬಾಂಬ್ ಸ್ಫೋಟ ಆಗಿ 6 ತಿಂಗಳಾಯ್ತು. ಈಗ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಸ್ಫೋಟ ಮಾಡಿದ ಮೂಲ ವ್ಯಕ್ತಿಗಳು ಯಾರು ಅನ್ನೋ ವಿಷಯ ಬಯಲಾಗಿದೆ. ಬಾಂಬ್ ಇಟ್ಟವರು ಇಲ್ಲಿಯವರೇ, ಇಡಿಸಿದ ಷಡ್ಯಂತ್ರ ಮಾಡಿದವರು ಪಾಕಿಸ್ತಾನದಲ್ಲಿದ್ದಾರೆ. ಅವರು ಯಾವುದೋ ಕಾಲದಲ್ಲಿ ಭಾರತದಲ್ಲೇ ಇದ್ದವರು, ಇಲ್ಲಿ ಒಂದಷ್ಟು ಉಗ್ರ ಕೃತ್ಯಗಳನ್ನು ಮಾಡಿ ಈಗ ಪಾಕಿಸ್ತಾನದಲ್ಲಿ ಕೂತು ತಾವು ಹುಟ್ಟಿ ಬೆಳೆದ ದೇಶದಲ್ಲಿ ಬಾಂಬ್ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ವಿಷಯವನ್ನು ಹೇಳ್ತೀನಿ. ಯಾರು ಪಾಕಿಸ್ತಾನದಲ್ಲಿ ಕೂತು ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಇಟ್ಟರೋ ಅದೇ ವ್ಯಕ್ತಿಗಳು ಈಗ ದೇಶಾದ್ಯಂತ ರೈಲುಗಳ ಮೇಲೆ ದಾಳಿ ಮಾಡಿ ಅಂತ ಭಾರತದಲ್ಲಿರುವಂತಹ ಸ್ಲೀಪರ್ ಸೆಲ್ಗಳ ಉಗ್ರರಿಗೆ ಕರೆ ಕೊಟ್ಟಿದ್ದಾರೆ. 12 ನಿಮಿಷಗಳ ಒಂದು ಆಡಿಯೋ ಇದೆ. ದೇಶದಲ್ಲಿ ರೈಲುಗಳನ್ನು ಹಳಿ ತಪ್ಪಿಸಿ ಅಂತ ಉಗ್ರರಿಗೆ ಸೂಚನೆಯನ್ನು ಕೊಡಲಾಗಿದೆ. ಯಾಕೆ ರೈಲುಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ? ಇತ್ತೀಚೆಗೆ ನೀವು ಕೂಡ ಕೆಲವು ಸುದ್ದಿಗಳನ್ನು ನೋಡ್ತಾ ಇದ್ದೀರಾ. ರೈಲ್ವೆ ಹಳಿಗಳ ಮೇಲೆ ಸಿಮೆಂಟ್ ಇಟ್ಟಿಗೆಗಳನ್ನು ಇಡೋದು, ಕಬ್ಬಿಣದ ತುಂಡುಗಳನ್ನು ಇಡೋದು, ಈ ರೀತಿಯ ಘಟನೆಗಳಾಗ್ತಾ ಇದ್ದಾವೆ. ಮೊದಲು ಇವೆಲ್ಲವೂ ಸಹಜವಾಗಿ ಅಥವಾ ಆಕಸ್ಮಿಕವಾಗಿ ಆದಂತಹ ಘಟನೆಗಳು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇದರ ಹಿಂದೆ ಉಗ್ರರ ಪ್ರಯತ್ನ ಇದೆ ಅನ್ನೋದು ಬಯಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದಿದಂತಹ ವ್ಯಕ್ತಿ ಇವತ್ತು ಪಾಕಿಸ್ತಾನದಲ್ಲಿ ಕೂತು ಇಲ್ಲಿ ಬಾಂಬ್ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೈದರಾಬಾದ್ನಲ್ಲಿ ಓದಿದವನು ಇಡೀ ಭಾರತದಲ್ಲಿ ಐಸಿಸ್ ಮಾಡ್ಯೂಲನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಜೊತೆಗೆ ನಾವು ಎಚ್ಚೆತ್ತುಕೊಳ್ಳಬೇಕಾದಂತಹ ಸ್ಟೋರಿ. ಮೊದಲಿಗೆ ರಾಮೇಶ್ವರಂ ಕಫೆ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಪಾಕಿಸ್ತಾನದಲ್ಲಿ ಇದ್ದಾನೆ ಅನ್ನೋದು ಬಯಲಾಗಿದೆ. ಇದುವರೆಗೆ ತೀರ್ಥಹಳ್ಳಿಯ ಉಗ್ರರು ನಡೆಸಿದಂತಹ ಕೃತ್ಯವನ್ನು ಯಾವುದೋ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ ತನಿಖಾಧಿಕಾರಿಗಳು ಹೇಳಿದ್ರು. ಎನ್ಐಎ ಹೇಳಿತ್ತು. ಈಗ ಖಚಿತವಾಗ್ತಾ ಇದೆ, ರಾಮೇಶ್ವರಂ ಕಫೆ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಪಾಕಿಸ್ತಾನದಲ್ಲಿದ್ದಾನೆ. ಇಡೀ ಘಟನೆಗೆ ಷಡ್ಯಂತ್ರ ರೂಪಿತವಾಗಿದ್ದು ಪಾಕಿಸ್ತಾನದಲ್ಲಿ. ಕುಳಿತು ಬೆಂಗಳೂರು ಬ್ಲಾಸ್ಟ್ಗೆ ಉಗ್ರರಿಂದ ನಿರ್ದೇಶನ ಬಂದಿದೆ. ಅದಾದ ನಂತರ ತೀರ್ಥಹಳ್ಳಿಯ ಇಬ್ಬರು ಮೂಲಭೂತವಾದಿ ಯುವಕರು ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಇಟ್ಟಿದ್ದಾರೆ. ಅವರನ್ನ ಪಾಕಿಸ್ತಾನದಲ್ಲಿ ಕೂತು ಹ್ಯಾಂಡಲ್ ಮಾಡಲಾಗಿದೆ. ಎನ್ಐಎ ತನಿಖೆಯಲ್ಲಿ ಈ ಮಾಹಿತಿ ಬಯಲಾಗಿದೆ. ಪಾಕಿಸ್ತಾನಿ ಲಿಂಕ್ ಇದೆ ಅನ್ನೋದು. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಈಗ ಅಲ್ಲಿ ತಲೆಮರೆಸಿಕೊಂಡಿರುವ ಇಬ್ಬರು ಉಗ್ರರು ಈ ಷಡ್ಯಂತ್ರವನ್ನು ಮಾಡಿದ್ದಾರೆ. ಆ ಇಬ್ಬರೂ ಕೂಡ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರು. ಒಬ್ಬ ಫರ್ಹತ್ ಉಲ್ಲಾ ಘೋರಿ, ಮತ್ತೊಬ್ಬ ಶಾಹಿದ್ ಫೈಜಲ್. ಈ ಇಬ್ಬರು ಮಾವ ಅಳಿಯ. ಶಾಹಿದ್ ಫೈಜಲ್ ಅಳಿಯ, ಫರ್ಹತ್ ಉಲ್ಲಾ ಘೋರಿ ಮಾವ. ಹೈದರಾಬಾದ್ ಮೂಲದ ವ್ಯಕ್ತಿ ಫರ್ಹತ್ ಉಲ್ಲಾ ಘೋರಿ, ಈತ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಮತ್ತೊಬ್ಬ ಶಾಹಿದ್ ಫೈಜಲ್, ಈತ ತೀರ್ಥಹಳ್ಳಿಯ ಇಬ್ಬರು ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಬಾಂಬ್ ಸ್ಫೋಟವನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವ ನಿರ್ದೇಶನವನ್ನು ಕೊಟ್ಟಂತಹ ವ್ಯಕ್ತಿ. ಆತನಿಗೆ ಬೆಂಗಳೂರಿನ ಪರಿಚಯ ಇತ್ತು, ಬೆಂಗಳೂರಿನ ರಸ್ತೆಗಳು ಗೊತ್ತಿದ್ವು. ಪಾಕಿಸ್ತಾನದಲ್ಲಿ ಕುಳಿತು ಬೆಂಗಳೂರಿನಲ್ಲಿ ಎಲ್ಲಿ ಬಾಂಬ್ ಇಡಬೇಕು, ಎಲ್ಲಿ ಬಾಂಬ್ ಇಟ್ಟು ಹೇಗೆ ತಪ್ಪಿಸಿಕೊಳ್ಳಬೇಕು ಅಂತ ಶಾಹಿದ್ ಫೈಜಲ್ ಇಬ್ಬರು ಉಗ್ರರಿಗೆ ಸೂಚನೆಯನ್ನು ಕೊಟ್ಟಿದ್ದ. ಮುಸಾವೀರ್ ಹುಸೇನ್ ಶಾಜಿಬ್, ಬಾಂಬ್ ಇಟ್ಟಂತಹ ವ್ಯಕ್ತಿ, ಬಾಂಬರ್, ಆತ ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟು ತಲೆಮರೆಸಿಕೊಂಡು ಹೋಗಿದ್ದ. ಆತನಿಗೆ ಪಾಕಿಸ್ತಾನದಿಂದ ಸೂಚನೆಗಳನ್ನು ಕೊಡಲಾಗಿತ್ತು. ಮತ್ತೊಬ್ಬ ಅಬ್ದುಲ್ ಮತೀನ್ ತಹಾ, ಈತನೂ ಕೂಡ ತೀರ್ಥಹಳ್ಳಿಯವನೇ. ಈತ ಬಾಂಬ್ ತಯಾರಿಕೆಯಲ್ಲಿ ನಿಪುಣನಾದಂತಹ ವ್ಯಕ್ತಿ. ಈ ಇಬ್ಬರಿಗೆ ನೇರವಾಗಿ ಸೂಚನೆಯನ್ನು ಕೊಟ್ಟಿದ್ದು ಪಾಕಿಸ್ತಾನದಲ್ಲಿ ಕೂತಂತಹ ಹ್ಯಾಂಡ್ಲರ್ಗಳು. ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಇದೊಂದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಗೊತ್ತಾಯಿತು. ಅದಾದ ನಂತರ ಎನ್ಐಎ ಇನ್ವೆಸ್ಟಿಗೇಷನ್ ಮಾಡಿ ಇಬ್ಬರನ್ನು ಅರೆಸ್ಟ್ ಮಾಡಿದರು. ಇಬ್ಬರೂ ಕೂಡ ತೀರ್ಥಹಳ್ಳಿಯವರು.
ಮುಸಾವಿರ್ ಹುಸೇನ್ ಶಾಜಿಬ್ ಬಾಂಬ್ ಇಟ್ಟಂತಹ ವ್ಯಕ್ತಿ ಆಯ್ತಾನೆ, ಬ್ಯಾಗ್ ಇಟ್ಕೊಂಡು ಹೋಗಿದ್ದ, ಬಾಂಬ್ ಇಟ್ಟ, ಆನಂತರ ಅಲ್ಲಿಂದ ಬೇರೆ ಬೇರೆ ಬಸ್ ಹತ್ಕೊಂಡು ಬೆಂಗಳೂರನ್ನು ಬಿಟ್ಟ. ಇನ್ನೊಬ್ಬ ಅಬ್ದುಲ್ ಮತೀನ್ ತಾಹ, ಈತ ಬಾಂಬನ್ನು ತಯಾರಿಸಿದಂತಹ ವ್ಯಕ್ತಿ. ಈತ ಪಶ್ಚಿಮ ಬಂಗಾಳದಲ್ಲಿ ತಲೆ ಮರೆಸ್ಕೊಂಡಿದ್ದ, ಈತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದೇ ಅಬ್ದುಲ್ ಮತೀನ್ ತಾಹ ಶಿವಮೊಗ್ಗದ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದಂತಹ ವ್ಯಕ್ತಿ. ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಇಲ್ಲಿ ರಿಯಲ್ ಬ್ಲಾಸ್ಟ್ ಮಾಡಿದ್ದ. ಇವರಿಬ್ಬರಿಗೆ ಪಾಕಿಸ್ತಾನದ ಲಿಂಕ್ ಇತ್ತು ಅನ್ನೋದು ಈಗ ಬಯಲಾಗ್ತಾ ಇದೆ. ಇದುವರೆಗೆ ಏನಂದ್ಕೊಳ್ಳಲಾಗಿತ್ತು, ಇಲ್ಲಿ ಇರುವಂತಹ ರ್ಯಾಡಿಕಲ್ ಮೈಂಡ್ ಸೆಟ್ನ ಮುಸ್ಲಿಂ ಹುಡುಗರು ಸೇರಿಕೊಂಡು ಇದೊಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಭಾವಿಸಲಾಗಿತ್ತು. ಈಗ ಸ್ಪಷ್ಟ ಆಗ್ತಾ ಇದೆ, ರಾಮೇಶ್ವರಂ ಕಫೆಯ ಬಾಂಬ್ ಬ್ಲಾಸ್ಟ್ನ ಸಂಚು ರೂಪಿತ ಆಗಿದ್ದು ಪಾಕಿಸ್ತಾನದಲ್ಲಿ ಅಂತ. ಈ ಇಬ್ಬರೂ ಕೂಡ, ಘೋರಿ ಮತ್ತು ಫೈಜಲ್, ಇಬ್ಬರೂ ಕೂಡ ಬೆಂಗಳೂರಿನಲ್ಲಿದ್ದವರು. ಫೈಜಲ್ ಬೆಂಗಳೂರಿನವನು, ಘೋರಿ ಹೈದರಾಬಾದ್ನವನು. ಇಬ್ಬರು ಬೆಂಗಳೂರಿನಲ್ಲಿ ಒಂದಷ್ಟು ದಿನಗಳ ಕಾಲ ಇದ್ದರು. ಬೆಂಗಳೂರು ಇಡೀ ದೇಶದ ಸಿಲಿಕಾನ್ ಸಿಟಿ, ಜಗತ್ತಿನ ಅತ್ಯಂತ ವ್ಯಾಲ್ಯೂಬಲ್ ಕಂಪನಿಗಳು ಬೆಂಗಳೂರಿನಲ್ಲಿ ಅವರ ಹೆಡ್ ಆಫೀಸ್ಗಳನ್ನು ಇಟ್ಕೊಂಡಿದ್ದಾರೆ. ಇಂತಹ ಊರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದರೆ ಅವರಿಗೊಂದು ಉದ್ದೇಶ ಈಡೇರುತ್ತೆ, ಭಾರತವನ್ನು ಆರ್ಥಿಕವಾಗಿ ದುರ್ಬಲ ಮಾಡಬಹುದು ಅನ್ನುವ ಸಂಚು ಫಲ ಕೊಡುತ್ತೆ ಅಂತ. ಅದನ್ನು ಯಶಸ್ವಿಯಾಗಿ ಮಾಡಲಾಯಿತು. ಫರ್ಹತ್ಉಲ್ಲಾ ಘೋರಿ ಮತ್ತು ಶಾಹಿದ್ ಫೈಜಲ್ ಇಡೀ ಬ್ಲಾಸ್ಟ್ನ ಷಡ್ಯಂತ್ರವನ್ನು ಮಾಡಿದರು. ಅದರಲ್ಲಿ ಶಾಹಿದ್ ಫೈಜಲ್ ಹ್ಯಾಂಡ್ಲರ್. ಹ್ಯಾಂಡ್ಲರ್ ಅಂದರೆ ಈ ಟೆರರಿಸ್ಟ್ ಕೃತ್ಯಗಳಲ್ಲಿ ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಮೂಲಕ ಇಲ್ಲಿರುವಂತಹ ರ್ಯಾಡಿಕಲೈಸ್ಡ್ ಹುಡುಗರಿಗೆ, ಮೂಲಭೂತವಾದಿ ಮನಸ್ಥಿತಿಯ ಹುಡುಗರನ್ನು ಉಗ್ರ ಕೃತ್ಯ ಮಾಡಿ ಅಂತ ಪ್ರಚೋದನೆ ಮಾಡಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದು. ಅದು ಹಣ ಇರಬಹುದು, ಬಾಂಬ್ ತಯಾರಿಕೆಯ ತರಬೇತಿ ಇರಬಹುದು, ಎಲ್ಲವನ್ನೂ ಕೊಡಲಾಗಿತ್ತು. ಈ ಇಲ್ಲಿ ಬಾಂಬ್ ಇಟ್ಟಂತಹ ಉಗ್ರರಿಗೆ ತಿಂಗಳಿಗೆ 50,000 ದುಡ್ಡು ಸಿಗುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತ. ಬಿಟ್ಕಾಯಿನ್ ಮೂಲಕ ಇವರಿಗೆ ಆನ್ಲೈನ್ ಥ್ರೂ ತಿಂಗಳಿಗೆ 50,000 ಹಣ ಸಿಗ್ತಾ ಇತ್ತು. ಆ ಹಣದಿಂದ ಇವರು 3-4 ತನಿಖಾಧಿಕಾರಿಗಳಿಗೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕಣ್ಣಿಗೆ ಕಾಣದೆ ಓಡಾಡ್ತಾ ಇದ್ರು. ಆದರೆ ಸ್ಲೀಪರ್ ಸೆಲ್, ಯಾರ ಗಮನಕ್ಕೂ ಬಾರದಂತೆ ಯಾವುದೋ ಒಂದು ರೂಮ್ನಲ್ಲಿ ಕೂತ್ಕೊಂಡು ಇಡೀ ಷಡ್ಯಂತ್ರವನ್ನು ಮಾಡಿ ಅಲ್ಲೇ ಬಾಂಬ್ ತಯಾರಿಕೆ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ರು ಅನ್ನೋದು ಈಗ NIA ತನಿಖೆಯಿಂದ ಬಯಲಾಗಿದೆ. ಇಬ್ಬರ ವಿವರವನ್ನು ನಾನು ಕೊಡ್ತಾ ಇದ್ದೆ. ಒಬ್ಬ ಫರ್ಹತ್ ಉಲ್ಲಾ ಘೋರಿ, ಇಡೀ ರಾಮೇಶ್ವರಂ ಕಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಈತನೇ ಫರ್ಹತ್ ಉಲ್ಲಾ ಘೋರಿ. ಈತ ಮೂಲತಃ ನಮ್ಮ ತೆಲಂಗಾಣದ ಹೈದರಾಬಾದ್ನವನು. ಈತನ ಮೇಲೆ ಹಲವು ಉಗ್ರ ಕೃತ್ಯಗಳನ್ನು ಇಲ್ಲಿದ್ದಾಗಲೇ ನಡೆಸಿದಂತಹ ಆರೋಪಗಳಿದ್ದಾವೆ. ಈಗ ಈತ ಪಾಕಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾನೆ, ಅಲ್ಲೊಂದು ಟೆರರ್ ಗ್ರೂಪನ್ನು ಕೂಡ ಮಾಡಿಕೊಂಡಿದ್ದಾನೆ. ಅದರ ವಿವರವನ್ನು ಹೇಳ್ತೀನಿ. ಶಾಹಿದ್ ಫೈಜಲ್ ಈತ ಹ್ಯಾಂಡ್ಲರು, ಇಲ್ಲಿನ ಉಗ್ರರನ್ನು ಹ್ಯಾಂಡಲ್ ಮಾಡಿದಂತಹ ವ್ಯಕ್ತಿ. ಸದ್ಯದ ಲೊಕೇಶನ್ ಪಾಕಿಸ್ತಾನದಲ್ಲಿದೆ. ಈ ಇಬ್ಬರ ಡೀಟೇಲ್ಸನ್ನು ಹೇಳ್ತೀನಿ. ಮೊದಲಿಗೆ ಫರ್ಹತ್ ಉಲ್ಲಾ ಘೋರಿ, ಭಾರತ ಬಿಟ್ಟು ಈತ ಪಾಕಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ, ಈತನ ತಲೆಗೆ 10,00,000, ಈತನ ಬಗ್ಗೆ ಮಾಹಿತಿ ಕೊಟ್ಟರೆ 10,00,000 ಕೊಡ್ತೀವಿ ಅಂತ NIA ಘೋಷಣೆ ಮಾಡಿದೆ. 2021 ಈತ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಪಾಕಿಸ್ತಾನದಲ್ಲಿ ಇದ್ದುಕೊಂಡು ಅಲ್ಲಿ ಒಂದು ಉಗ್ರ ಸಂಘಟನೆಯನ್ನು ಈತ ಮ್ಯಾನೇಜ್ ಮಾಡ್ತಾನೆ, ಅದರ ಮುಖ್ಯಸ್ಥ ಆಗಿದ್ದಾನೆ. ಆ ಉಗ್ರ ಸಂಘಟನೆಯ ಹೆಸರು ಹಿಜ್ಬ್ ಉದ್ ತಹ್ರೀರ್ ಅಂತ. ಪಾಕಿಸ್ತಾನದ ISI ಬೆಂಬಲಿತ ಉಗ್ರ ಸಂಘಟನೆ ಇದು, ಹಿಜ್ಬ್ ಉದ್ ತಹ್ರೀರ್ ಅಂತ. ಇಂಟರ್ ಸರ್ವೀಸ್ ಇಂಟೆಲಿಜೆನ್ಸ್, ಭಾರತದಲ್ಲಿ ಹೇಗೆ ರಾ ಅನ್ನುವಂತಹ ಗುಪ್ತಚರ ಸಂಸ್ಥೆ ಇದೆ, ಅದೇ ರೀತಿ ಪಾಕಿಸ್ತಾನದಲ್ಲಿ ISI ಅಂತ ಇದೆ. ಆ ISI ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಬೆನ್ನಿಗೆ ಯಾವತ್ತಿಗೂ ನಿಂತಿರುತ್ತೆ, ಬಿಕಾಸ್ ಭಾರತದ ಮೇಲೆ ದಾಳಿ ಮಾಡಿ ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡಿ ಅಂತ. ಈ ಸಂಘಟನೆಯ ಮುಖ್ಯಸ್ಥ ಈ ಫರ್ಹತ್ಉಲ್ಲಾ ಘೋರಿ. ಈತ ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಭಾರತದಲ್ಲಿ ISIS ಮಾಡ್ಯೂಲ್ ಸೃಷ್ಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ISIS ಮಾಡ್ಯೂಲ್ ಅಂದ್ರೇನು?
ಸಿರಿಯಾ ಮತ್ತು ಇರಾಕ್ನಲ್ಲಿ ಇಸ್ಲಾಮಿಕ್ ಸ್ಟೇಟ್ ಹೆಸರಿನಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟನ್ನು ಮಾಡಲಾಗಿತ್ತು. ಇಡೀ ಒಂದು ಭೂಪ್ರದೇಶವನ್ನು ಇಸ್ಲಾಮಿಕ್ ಆಡಳಿತವನ್ನು ಮಾಡೋದು ಐಸಿಸ್. ಆ ಐಸಿಸ್ ಮಾಡ್ಯೂಲನ್ನು ಭಾರತದಲ್ಲಿ ಜಾರಿಗೆ ತರಬೇಕು ಅಂತಂದರೆ ಇಲ್ಲಿನ ಮೂಲಭೂತವಾದಿ ಮುಸ್ಲಿಂ ಯುವಕರನ್ನು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ನೇಮಕಾತಿ ಮಾಡಬೇಕು, ಅವರನ್ನು ಆನ್ಲೈನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಪ್ರಚೋದಿಸಬೇಕು, ಅವರನ್ನು ಅವರಿಗೆ ದುಡ್ಡು ಕೊಟ್ಟು ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ದುಷ್ಕೃತ್ಯಗಳನ್ನು ಮಾಡಿಸೋದು. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಇಂಥದ್ದೇ ಹುಡುಗನನ್ನು ಸಂಪರ್ಕ ಮಾಡಬೇಕು ಅಂತ? ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಯಾರು ಯಾವ ರೀತಿ ಟ್ವೀಟ್ ಮಾಡ್ತಾರೆ ಅನ್ನೋದನ್ನು ಅವರು ಅಲ್ಲಿ ಕೂತ್ಕೊಂಡು ಗಮನಿಸ್ತಿರ್ತಾರೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಅವ್ರಿಗೇನು ಮಾಡಬೇಕು ಅನ್ನುವ ಯೋಜನೆ ಇರುತ್ತೆ. ಬೆಂಗಳೂರಿನ ಕೆಲವು ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಫೇಸ್ಬುಕ್ ಪ್ರೊಫೈಲ್ಗಳನ್ನು ಫಾಲೋ ಮಾಡ್ತಾರೆ. ಯಾವ ವ್ಯಕ್ತಿ ಈ ದೇಶದ ನಿಯತ್ತಿಗೆ ಈ ದೇಶದ ಮೇಲೆ ನಿಯತ್ತಿಟ್ಕೊಂಡು ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗ್ತಾನೆ ಆತನ ಬಗ್ಗೆ ಇವರು ಅವನನ್ನು ಟಚ್ಚೇ ಮಾಡೋದಿಲ್ಲ. ಯಾರು ವಿರುದ್ಧದ ಮನಸ್ಥಿತಿಯಲ್ಲಿದ್ದು ಕೆಲವು ಘಟನೆಗಳನ್ನು ಬೇರೆ ದೇಶಗಳಲ್ಲಿ ನಡೆಯುವಂತಹ ಉಗ್ರಕೃತ್ಯಗಳನ್ನು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಮಾತನಾಡಿ ಪೋಸ್ಟ್ ಆಗ್ತಾರೆ, ಅಂಥ ರ್ಯಾಡಿಕಲ್ ಮೈಂಡ್ ಸೆಟ್ ಇರುವವರನ್ನು ಸಂಪರ್ಕ ಮಾಡಿ ಭಾರತದಲ್ಲಿ ಐಸಿಸ್ ಹೆಸರಿನಲ್ಲಿ ಒಂದು ಮೂಲಭೂತವಾದಿಗಳ ನೆಟ್ವರ್ಕ್ ಸೃಷ್ಟಿ ಮಾಡಿ ಸ್ಲೀಪರ್ ಸೆಲ್ಗಳನ್ನು ಮಾಡುವ ಉದ್ದೇಶವನ್ನು ಈತ ಫರ್ಹತ್ವುಲ್ಲಾ ಗೋರಿ ಇಟ್ಕೊಂಡಿದ್ದ. ಅದರಲ್ಲಿ ಸಕ್ಸೀಡ್ ಕೂಡ ಆಗಿದ್ದಾನೆ. ಕಳೆದ 2-3 ವರ್ಷಗಳಲ್ಲಿ ದೇಶಾದ್ಯಂತ NIA ಅಧಿಕಾರಿಗಳು ಐಸಿಸ್ ಮಾಡ್ಯೂಲ್ ವಿಷಯದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಇದೆ, ಬೆಂಗಳೂರು ಐಸಿಸ್ ಮಾಡ್ಯೂಲ್ ಇದೆ, ಪುಣೆ ಐಸಿಸ್ ಮಾಡ್ಯೂಲ್ ಇದೆ, ಮುಂಬೈ ಐಸಿಸ್ ಮಾಡ್ಯೂಲ್ ಇದೆ, ಉತ್ತರ ಪ್ರದೇಶದ ಹಲವು ನಗರಗಳಲ್ಲಿ ಈ ರೀತಿಯ ಐಸಿಸ್ ಮಾಡ್ಯೂಲ್ಗಳಿದ್ದಾವೆ. ಐಸಿಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಅದರ ಪರವಾಗಿ ಕೆಲಸ ಮಾಡುವವರನ್ನು ನೀವು ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿ ಅಂತ ಅವರ ಮೇಲೆ ಪ್ರಚೋದನೆ ಇರೋದು, ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದು. ಸ್ಲೀಪರ್ ಸೆಲ್ಗಳು ಅಂದ್ರೇನು? ನಮ್ಮ ನಿಮ್ಮ ಹಾಗೆ ಸಾಮಾನ್ಯವಾಗಿ ಯಾವುದೋ ಒಂದು ಕಂಪನಿಯಲ್ಲೋ ಯಾವುದೋ ಒಂದು ಅಂಗಡಿಗಳಲ್ಲೋ ಕೆಲಸ ಮಾಡ್ತಿರ್ತಾರೆ ಫುಲ್ ಟೈಮಲ್ಲಿ. ಆ ಕೆಲಸವನ್ನು ಮುಗಿಸಿದ ನಂತರ ಇವರು ಈ ರೀತಿಯ ಉಗ್ರ ಕೃತ್ಯಗಳಿಗೆ ಏನೇನು ಮಾಡಬೇಕೋ ಅವೆಲ್ಲವನ್ನೂ ಮಾಡ್ತಿರ್ತಾರೆ. ಯಾಕೊಂದು ರೆಗ್ಯುಲರ್ ಕೆಲಸಕ್ಕೆ ಹೋಗ್ತಿರ್ತಾರೆ ಅಂದರೆ ಯಾರಿಗೂ ಅನುಮಾನ ಬರಬಾರ್ದು. ಅವ್ನು ನೋಡಿದ್ರೆ ಇದ್ಯಾವುದೋ ಅಂಗಡೀಲಿ ಕೆಲಸ ಮಾಡ್ತಿದ್ದ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದ, ಯಾವುದೋ ಕಂಪ್ನಿಗೆ ಹೋಗ್ತಿದ್ದ, ಸಾಫ್ಟ್ವೇರ್ ಇಂಜಿನಿಯರ್, ಆತ ಹಿಂಗೆಲ್ಲ ಮಾಡಲ್ಲ ಅನ್ನುವ ಅಭಿಪ್ರಾಯ ಅಕ್ಕಪಕ್ಕದವರಿಗೆ ಬರಬೇಕು. ಆ ರೀತಿಯಾದಂತಹ ಒಂದು ರ್ಯಾಡಿಕಲ್ ಮೈಂಡ್ ಸೆಟ್ ವ್ಯಕ್ತಿಗಳ ಯುವಕರ ಗುಂಪನ್ನು ಮಾಡಿ ಸ್ಲೀಪರ್ ಸೆಲ್ ಮಾಡ್ತಿದ್ದ, ನೇಮಕಾತಿ ಮಾಡ್ಕೊಳ್ತಿದ್ದ. ಈ ರೀತಿಯ ನೇಮಕಾತಿ ದೇಶದ ಹಲವು ರಾಜ್ಯಗಳಲ್ಲಿ ಮಾಡಿದ್ದಾನೆ. ಇತ್ತೀಚೆಗೆ ಹೆಚ್ಚು ಕಡಿಮೆ ಒಂದು 30 ಜನರನ್ನು NIA ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಆ 30 ಯಾರು ಸ್ಲೀಪರ್ ಸೆಲ್ಗಳಲ್ಲಿದ್ದರಲ್ಲ ಶಂಕಿತರು, ಅವರೆಲ್ಲರೂ ಹೇಳ್ತಿರೋದು ಈತನ ಹೆಸರು ಫರ್ಹತ್ ಉಲ್ಲಾ ಘೋರಿ. ಇವನೇನು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ. 2001 ಗುಜರಾತ್ನಲ್ಲಿ ಅಕ್ಷರಧಾಮ ದೇವಸ್ಥಾನದ ಮೇಲೆ ದಾಳಿಯಾಗುತ್ತೆ. ಆ ದಾಳಿಯಲ್ಲಿ 30 ಜನ ಬಲಿಯಾಗ್ತಾರೆ, 100 ಹೆಚ್ಚು ಜನ ಗಾಯಗೊಂಡಿದ್ರು. ಆ ಉಗ್ರ ಕೃತ್ಯದ ಸಂಚುಕೋರಾಯಿತ. 2005 ಹೈದರಾಬಾದ್ನ ಪೊಲೀಸ್ ಕಚೇರಿಯ ಮೇಲೆ ದಾಳಿ ಮಾಡಿಸ್ತಾನೆ. ಸೂಸೈಡ್ ಬಾಂಬಿಂಗ್ ಅದು, ಒಬ್ಬ ವ್ಯಕ್ತಿಯ ದೇಹಕ್ಕೆ ಬಾಂಬನ್ನು ಕಟ್ಟಿ ಅದನ್ನು ಬ್ಲಾಸ್ಟ್ ಮಾಡಿಸಲಾಗುತ್ತೆ. ಆ ಘಟನೆಯಲ್ಲಿ ಇಬ್ಬರು ಸಾಯ್ತಾರೆ. ಆ ಘಟನೆಯ ಹಿಂದಿನ ಮಾಸ್ಟರ್ ಮೈಂಡ್ ಕೂಡ ಈತ. ಈತನನ್ನು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ ಇಂಡಿಯನ್ ಏಜೆನ್ಸಿಗಳು. ಈತ ಪಾಕಿಸ್ತಾನಕ್ಕೆ ತಲೆಮರೆಸ್ಕೊಂಡು ಹೋಗ್ತಾನೆ. ಪಾಕಿಸ್ತಾನ ಇಂಥವರನ್ನೇ ಸ್ವಾಗತಿಸೋದಕ್ಕೆ ಕಾಯ್ತಿರುವಂತಹ ದೇಶ. ಈಗ ಅಲ್ಲಿ ಸೇಫ್ ಆಗಿದ್ದಾನೆ. ಮತ್ತೊಬ್ಬ ಇಬ್ಬರು, ಒಬ್ಬ ಫರ್ಹತುಲ್ಲಾ ಘೋರಿ, ಮತ್ತೊಬ್ಬ ಶಾಹಿದ್ ಫೈಜಲ್. ಶಾಹಿದ್ ಫೈಜಲ್ ಅನ್ನುವವನು ಬೆಂಗಳೂರಿನ ಹುಡುಗ, ನಮ್ಮದೇ ಬೆಂಗಳೂರಿನ ಯಶವಂತಪುರದಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿ. ಇವತ್ತು ಪಾಕಿಸ್ತಾನದಲ್ಲಿದ್ದಾನೆ. ಬೆಂಗಳೂರಿನ ಯಶವಂತಪುರದಲ್ಲಿ ಹುಟ್ಟಿ ಅದೇ ಯಶವಂತಪುರದಿಂದ 1-2 ದೂರ ಹೋದರೆ ಪ್ರತಿಷ್ಠಿತ ಕಾಲೇಜಿದೆ. ಅದೇ ಕಾಲೇಜಿನಲ್ಲಿ ಆತ ಎಂಜಿನಿಯರಿಂಗ್ ಮುಗಿಸಿದ್ದ. 2004-2008. 2012 ಬೆಂಗಳೂರಿನಲ್ಲೊಂದು ಕೇಸ್ ಆಗುತ್ತೆ, ಲಷ್ಕರೆ ತೊಯ್ಬಾ ಷಡ್ಯಂತ್ರದ ಕೇಸ್. ಅದು ಎಲ್ರಿಗೂ ಬಹುತೇಕ ಗೊತ್ತಿರುತ್ತೆ. ಹಿಂದೂ ನಾಯಕರನ್ನು, ಪತ್ರಕರ್ತರನ್ನು, RSS ನಾಯಕರನ್ನು ಕೊಲ್ಲಬೇಕು ಅಂತ ಮಾಡಲಾಗಿದ್ದಂತಹ ಕೇಸ್ ಅದು. ಅದರಲ್ಲಿ ಪ್ರತಾಪ್ ಸಿಂಹ ಟಾರ್ಗೆಟ್ ಆಗಿದ್ದರು, ವಿಶ್ವೇಶ್ವರ ಭಟ್ ಟಾರ್ಗೆಟ್ ಆಗಿದ್ದರು, ಪತ್ರಕರ್ತರು. ಇಂಥವರನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆ ಕೇಸ್ನಲ್ಲಿ ಈತ ಇನ್ವಾಲ್ವ್ ಆಗಿದ್ದ. ಆತ ಈಗ ಪಾಕಿಸ್ತಾನದಲ್ಲಿದ್ದಾನೆ.
ಬೆಂಗಳೂರಿನಲ್ಲಿ ನಡೆದಂತಹ ಬ್ಲಾಸ್ಟ್ಗೆ ಆತ ಹ್ಯಾಂಡ್ಲರ್ ಆಗಿದ್ದ. ಅಲ್ಲಿ ಕೂತ್ಕೊಂಡು ತೀರ್ಥಹಳ್ಳಿಯ ಉಗ್ರರನ್ನು ನೀವೇನು ಮಾಡಬೇಕು, ಏನು ಎತ್ತ ಅಂತ ಹೇಳ್ತಾ ಇದ್ದ. ಬಿಟ್ಕಾಯಿನ್ ಮೂಲಕ ಇಲ್ಲಿ ಬಾಂಬ್ ಇಟ್ಟಂತಹ ಉಗ್ರರಿಗೆ ತಿಂಗಳಿಗೆ 50,000 ರೂಪಾಯಿಯಂತೆ ಹಣ ಕೊಡ್ತಿದ್ದಂತಹ ವ್ಯಕ್ತಿ ಈತನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.